ಲೇಟ್ ಷೆಡ್ಯೂಲ್ ಅಂತ ನೀವು ವಿಚಾರ ಮಾಡಿ ಕಂಪ್ಲೇಂಟ್ ಕೊಟ್ಟು ಅರ್ಧ ಗಂಟೆಯಲ್ಲಿ ಸಿಟಿ ಬರ್ತೈತೆ ಅದನ್ನ ಇವತ್ತು 23 29 ನಂತರ 12 ತರ ಕೊಟ್ಟು ಹೇಳ್ತಾರೆ ಇವತ್ತು ನಾವೀಗ ನನಕ್ಕಿಂತ ಮೊದಲು ನಾನು ಹಚ್ಚಿದೆ ಅದಕ್ಕೆ ರೆಡಿ ಇದ್ದೇನೆ ಇನ್ನೂ 10 ಸಿಟಿ ಬರಲಿ ಇನ್ನೂ 10 ಸಿಟಿ ಬರಲಿ ನಾನು ರೆಡಿ ಇದ್ದೇನೆ ಇದರಲ್ಲಿ ಆ ಅಮ್ಮ ಯಾರ ಕೈ ಕೈಗೊಂಬೆಕ್ಕೆ ಮಾಡ್ದೆ ವಿಚಾರ ಮಾಡಿ ಅಡ್ವೊಕೇಟ್ಸರು ಬಹಳಷ್ಟು ವಾರ್ನಿಂಗ್ ಮಾಡಿದ್ದಾರೆ ಇವತ್ತು ಯಾಕೆ ಹೇಳಬೇಕಾದ್ರೆ ಅನಿವಾರ್ಯ ಹೇಳಬೇಕಾಯ್ತು ಕಳೆದ 10 ದಿವಸ ನಾನು ಬರೋದು ಹೋಗೋದು ನೋಡ್ತೀರಿ ನಾನು ಯಾಕೆ ಹೇಳಿಲ್ಲ ಅಂದರೆ ಈ ಕೇಸ್ ಭಾಳ ಹೈ ಪ್ರೊಫೈಲ್ ಕೇಸ್ ಇದೆ ತಪ್ಪಿಸ್ತಾರೆ ನಾನು ತಪ್ಪು ಮಾಡಲ್ಲ 100% ಸಕ್ಸಸ್ ಆಕ್ಕನೆ ಆಮೇಲೆ ಯಾರು ತಪ್ಪು ಮಾಡಿದ ಅವ್ರು ಪೂರ್ಣ ಜೈಲು ಹಾಕೊಂಡು ಬಿಡೋದಿಲ್ಲ ಮತ್ತು ಇದರಲ್ಲಿ ನಾನು ನ್ಯಾಯಬದ್ಧವಾಗಿ ಇದು ದೇವರ ಆಶೀರ್ವಾದ ನಾನು ಹೊರಗೆ ಬರ್ತೇನೆ ಮತ್ತು ಇವತ್ತು ವಿಚಾರ ಮಾಡಿ 23 ದಿವಸ ಅವತ್ತು 12 23 ದಿವಸ ಅಂದರೆ ಆ ಅಮ್ಮ ಎಷ್ಟು ಷಡ್ಯಂತ್ರದಲ್ಲಿ ಆ ಅಮ್ಮ ಎಷ್ಟು ಪ್ರೆಷರ್ ಇದೆ ಹೆಂಗೆಂಗದೆ ನೀವು ವಿಚಾರ ಮಾಡಿ ದಯವಿಟ್ಟು ಮಾಧ್ಯಮದಲ್ಲಿ ನಿಮ್ಮ ಎಂಕರ್ ಬಹಳಷ್ಟು ನಿಮಗೂ ನಾಳೆ ಬರ್ಬೋದು ದಯವಿಟ್ಟು ಇದರಲ್ಲಿ ವಿಚಾರ ಮಾಡಿ ನೀವು ಹೆಂಕರ್ ಭಯಪಡಬೇಕು ಬಂದು ಹೇಳ್ಬೇಕಲ್ಲ ವಿಡಿಯೋ ಹೇಳ್ಬೇಕಾದ್ರೆ ನೋಡಿ ಎಸ್ ಐ ಟಿ ಮಾಡಿ ಮಾಡ್ತಾರೆ ಬಿಡ್ತಾರೆ ಅಂದ್ರೆ ಅವರು ಇಂಟ್ರೂಸ್ ಮಾಡಿ ಯಾಕೆ ಹೇಳಿಲ್ಲ ಇವತ್ತು ಯಾಕಂದ್ರೆ ನೋಡಿ ವಿಚಾರ ಮಾಡಿದ್ದಾರೆ ಅವ್ರು ಎಷ್ಟು ದೊಡ್ಡ ಪ್ಲಾನ್ ಮಾಡಿದ್ದಾರೆ ಮೊದಲೇ ಮಾತು ವಯಸ್ಸು ಏನಿದೆ ಫಸ್ಟ್ ವಯಸ್ಸು ಏನಿದೆ ಇವತ್ತು ವಯಸ್ಸು ಏನಿದೆ ಇನ್ನೂ ಭಾಳಷ್ಟು ಇದನ್ನು ನಮ್ಮ ನೋಡೋಣ ಇದರಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಮಹಾ ಷಡ್ಯಂತ್ರ ಬರ್ತು ಬರ್ಬೋದು ದಯವಿಟ್ಟು ನಾವು ಇವತ್ತು ಬಂದು ನಮ್ಮ ಈ ಥರ ಅಂದ್ರೆ ಮಾತಾಡೋದು ನೀವು ಬಂದು ನನ್ನ ಕಡೆ ಐತಿ ಬಿಟ್ಟರೆ ನೀವು ಶಾಕ್ ಹಾಕ್ರಿ ನನ್ನ ಕಡೆ ಐತಿ ಕಿಶೆದಲ್ಲಿ ಇದೆ ಈಗ ನಾ ಬಿಟ್ಟು ಅವ್ರು ನೀವು ಶಾಕ್ ಹಾಕ್ರಿ ಅಂತ ಎಲ್ಲ ಹೇಳೋಣ ಅಲ್ಲ ಸರ್ ನಿಮ್ಮ ಇಷ್ಟು ತೇಜವದಿ ಮಾಡ್ತೀರಿ ಸೈಲೆಂಟ್ ಹಾಕಿದ್ರೆ ಕಾನೂನು ಹೊರಗೆ ಕೊನೆಗಿರ್ತದೆ ಅವ್ರು ಬಿಕ್ಕದ್ ಅವರು ಟೆಂಪರ್ ಮಾಡ್ತಾರೆ ನಮ್ಮಲ್ಲಿ ಇಟ್ಟು ಎವಿಡೆನ್ಸ್ ಅದಲ್ಲ ನೀವು ಅದು ಬಿಟ್ಟು ಶಾಕ್ ಹಾಕ್ರಿ ಅಂತ ಕಿಶೆದಲ್ಲಿ ಇದೆ ಯಾವಾಗ ಬಿಡ್ತು ಬಿಡ್ತೀನಿ ನಾನು ಮಹಾನಾಯಕ ಜೈಲ್ ಹೋಗ್ತಾರೆ ಹಂಗಾದ್ರೆ ನೋಡೋಣ ಯಾಕಪ್ಪ ಅವ ಮಹಾನಾಯಕ ನಿರ್ಪಾಯ ಇದ್ದಂದ್ರೆ ಯಾರಾದ್ರೆ ಅವನ ಹೆಸರು ಮಾಡ್ತಿದ್ರೆ ಯಾಕಪ್ಪ ಮೇಲೆ ಯಾವಾಗೂ ನಾವು ಒಂದು ಉನ್ನತ ಸ್ಥಾನದಾಗ ಕಾನೂನು ಇದ್ದಾಗ ಅವ ಆ ಮಹಾನಾಯಕನ ನಿರುಪಯೋಗ ಇದ್ದಾರೆ ಆಮೇಲೆ ಹೇಳಿದ ಸುಳ್ಳು ಅದಕ್ಕೆ ಯಾರು ಹೆಸರು ಹೇಳಿಕೊಡೋದಲ್ಲ ಮುಂದಿನ ಗೊತ್ತಾಗೋದು ನಿಮ್ಮ ಹೆಸರಲ್ಲ ಅಂದ್ರೆ ನಿಮ್ಮ ಸಿಡಿ ವಿಚಾರಕ್ಕೆ ಗದ್ದಲಾಗಿದೆ ಇದು ಕಾಂಗ್ರೆಸ್ ಅವರು ಷಡ್ಯಂತ್ರ ಅಂತ ಅನ್ಸುತ್ತೆ ಯಾಕೆ ಇಡೀ ದಿನ ಮೂರು ದಿನ ಮಣ್ಣಿವರೆಗೆ ಎಲ್ಲ ಪಕ್ಷದ ಪಕ್ಕ ನಮ್ಮ ನಮ್ಮ ದೊಡ್ಡ ಸಿದ್ದರಾಮಯ್ಯ ಸಾಹೇಬ್ ಬಗ್ಗೆ ಬಹಳ ಗೌರವ ಇತ್ತು 376 ರೇಪ್ ಕೇಸ್ ಇದಕ್ಕೆ ನಂಗೆ ಶಾಕ್ ಆಗಿದೆ ಅವ್ರು ಯಾವ ಉನ್ನತ ಗೊತ್ತಿಲ್ಲ ಅವರು ದೇವ್ ಒಳ್ಳೆ ಮಲ್ಲ ಥ್ಯಾಂಕ್ ಯು